ಇಲ್ಲಿ ಒಳಗಡೆ ನಡೀತಾ ಇರತಕ್ಕಂಥ ಒಂದು ಪಿತೂರಿ. ಶಾಸಕರಾದ್ಮೇಲೆ ಪ್ರತಿಯೊಬ್ಬರು ಒಂದೇ ಅನ್ಕೊಬೇಕು. ಎಲೆಕ್ಷನ್ ಆದ್ಮೇಲೆ ಅದೇ ಡೇಟ್ನ ಅದೇ ಕಾಪಿನ ಜಿರಾಕ್ಸ್ ಮಾಡಿ ಇಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಸೋಮವಾರ ಸಾಯಂಕಾಲದ ಒಳಗಡೆ ಹಾಕೊಳ್ಸೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬೈರನಾಯಕನಹಳ್ಳಿ ನ್ಯಾಯಬೆಲೆ ಅಂಗಡಿಯನ್ನು ಹಸಿರುವಳ್ಳಿಗೆ ವರ್ಗಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ನೆಲಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಸುಮಾರು 30 ವರ್ಷಗಳಿಂದ ಇದ್ದಂತಹ ಬೈರನಾಯಕನಹಳ್ಳಿನಲ್ಲಿ ನ್ಯಾಯಬೆಲೆ ಅಂಗಡಿ ಇತ್ತು. ಅದನ್ನ ಇದ್ಕಿದ್ದಂಗೆ 3 ತಿಂಗಳಿಂದ ಹಸಿರುವಳ್ಳಿಗೆ ಶಿಫ್ಟ್ ಮಾಡಿದ್ದಾರೆ. ಹಸಿರುವಳ್ಳಿಯಿಂದ ಬೈರನಾಯಕನಹಳ್ಳಿಗೆ ಸುಮಾರು ಒಂದು 5 ಕಿಲೋಮೀಟರ್ ಇರ್ಬೋದು, 5 ಕಿಲೋಮೀಟರ್ ಇದೆ. ಇಲ್ಲಿನ ಜನ ನಾವೇನಂತ ಕೇಳಿದ್ವಿ, ಆಯ್ತು ಶಿಫ್ಟ್ ಮಾಡ್ಕೊಂಡಿದ್ರು ಮಾಡ್ಕೊಳ್ಳಿ, ಇಲ್ಲಿಂದ ಜನ ಹೋಗೋದಕ್ಕೆ ಬಹಳ ತೊಂದರೆ ಆಗುತ್ತೆ, ದವಸ ಧಾನ್ಯಗಳನ್ನ ಇಲ್ಲೇ ಅಂಚೋ ರೀತಿ ಮಾಡಿ ನಮಗೆ ಬೈರನಾಯಕನಹಳ್ಳಿನಲ್ಲಿ 1 ಪಾಯಿಂಟ್ ಕೊಡಿ ಅಂತ ನಾವು ಸುಮಾರು 3 ತಿಂಗಳಿಂದ ಮಾಡಿದ್ರು ಸಹ, ಹೈಕೋರ್ಟಿಂದ ನಾವು ಸ್ಟೇ ತಂದಿದ್ರು ಸಹ ಇವರು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಆನಂದ್ ಅವರು, ನಮ್ಮ ಮಾಜಿ ಚೆನ್ನಗಪ್ಪಾಜಿಯವರ ತಮ್ಮವ್ರ ಮಗ, ಅವರು ಸುಮಾರು 30 ವರ್ಷಗಳಿಂದ ಯಾವುದೇ ತೊಂದರೆ ಇಲ್ದಂಗೆ ನ್ಯಾಯಬೆಲೆ ಅಂಗಡಿಯನ್ನು ನಡ್ಸ್ಕೊಂಡು ಬರ್ತಾ ಇದ್ರು. ಇವತ್ತು ಬಹಳಷ್ಟು ಅನ್ಯಾಯ ಆಗಿದೆ. ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಹಳ್ಳಿಗಳು, ಚಿಕ್ಕನಹಳ್ಳಿ ಇರ್ಬೋದು, ನಮ್ಮ ಅಲ್ಲ ಕಪ್ಪನಹಳ್ಳಿ ಇರ್ಬೋದು, ಈ ಎಲ್ಲ ಹಳ್ಳಿಗಳಿಗೆ ನಾವು ಅಲ್ಲಿ ರೇಷನ್ ಕೊಡ್ತಕ್ಕಂಥ ಕೆಲಸವನ್ನು ಭಾಳ ಸುಸೂತ್ರವಾಗಿ ನಡೆಸಿದ್ದಕ್ಕಂಥದ್ದನ್ನ ಇವತ್ತು ಹಸಿರುವಳ್ಳಿಗೆ ಶಿಫ್ಟ್ ಮಾಡಿ ಭಾಳ ತೊಂದರೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ತಹಸೀಲ್ದಾರ್ ಅವ್ರನ್ನ ಕೇಳೋಣ, ಇವತ್ತು ತಹಸೀಲ್ದಾರ್ ಅವ್ರ ಹತ್ರ ನ್ಯಾಯ ಕೇಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಬಂದಿದ್ವಿ. ಈ ವೇಳೆ ತಹಸೀಲ್ದಾರ್ ಕೆ ಅರುಂಧತಿ ಅವರು ಕೆಲಸದ ಮೇರೆಗೆ ಗೈರಾಗಿದ್ದರಿಂದ ಉಪ ತಹಸೀಲ್ದಾರ್ ಹಾಗೂ ಶಿರಸ್ತೇದಾರ್ ಅವರ ಬಳಿ ಮಾಹಿತಿ ಪಡೆದು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಸೋಮವಾರ ಸಾಯಂಕಾಲದ ಒಳಗಡೆ ಕಳಿಸ್ತೀನಿ, ಕಳಿಸ್ತೀನಿ ಅಲ್ಲಿ ಮಿಕ್ಕಿ ತಮ್ಮ ಒಂದು ಮಾತಾಡ್ತೀನಿ. ಇನ್ನೊಂದು ಬಹಳ ಒಂದು ವಿಷಯ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ನಾವು ಕೊಟ್ಟಿರೋ ಅಫಿಡವಿಟ್ ನ ಆನಂದ್ ಅವರು ಅಫಿಡವಿಟ್ ಹಾಕಿದಾರಲ್ಲ, ಆ ಅದೇ ಡೇಟ್ ನ ಅದೇ ಕಾಪಿನ ಜಿರಾಕ್ಸ್ ಮಾಡಿ ಇಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಆಯ್ತು ಅಂತ ಅನ್ನೋದು ಅಫಿಷಿಯಲ್ಸ್ ಮಾತ್ರ ಗೊತ್ತಿದೆ, ಅದನ್ನು ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಡಿ ಸಿ ಆಫೀಸಿಂದ ಆಗಿದೆ, ಜೆ ಡಿ ಆಫೀಸಿಂದ ಆಗಿದೆ ಅಂತಕ್ಕಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಆನಂದರು, ನಮ್ಮ ಸಂಘಟನೆಯವರು ಎಲ್ಲರೂ ಕೂಡ ನಾವು ಬಂದು ಇವತ್ತು ನಮ್ಮ ಮೋಹನ್ ಕುಮಾರ್ ಅವರು ಎಲ್ಲರೂ ಕೂಡ ಬಂದು ಇವತ್ತೊಂದು ನಮ್ಮ ಒಂದು ಅರ್ಜಿಯನ್ನ ಒಂದು ಮನವಿಯನ್ನು ಮೇಲಧಿಕಾರಿದ್ದೇವೆ. ಮೇಲಧಿಕಾರಿಗಳಿಗೆ ಸೋಮವಾರ ಅಥವಾ ಮಂಗಳವಾರದೊಳಗಡೆ ನಾನು ಕಳಿಸ್ತೇನೆ ಅಂತಕ್ಕಂಥ ಮಾತನ್ನ ರವೀಂದ್ರ ಅವರು RRT ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಸುಮಾರು 20-30 ವರ್ಷಗಳಿಂದ ಬೈರನಾಯಕನ ಹಳ್ಳಿಯಲ್ಲಿ ಆನಂದ್ ಎಂಬುವರು ನ್ಯಾಯಬೆಲೆ ಅಂಗಡಿ ನಡೆಸುತ್ತಿದ್ದು ಒಂದೇ ದಿನಾಂಕ ಇರುವ ನಕಲಿ ಈ ಸ್ಟಾಂಪ್ ಬಳಸಿ ಹಸಿರುವಳ್ಳಿಗೆ ವರ್ಗಾವಣೆ ಮಾಡಿದ್ದಾರೆ. ಇದು ಆನಂದ್ ಅವರಿಗೆ ಮಾಡಿದ ಅನ್ಯಾಯವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ವರ್ಗಾವಣೆ ಮಾಡಬೇಕು, ಇಲ್ಲವೇ ಅಲ್ಲಿಯವರೆಗೆ ಅದನ್ನು ನಿಲ್ಲಿಸಬೇಕು, ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ರು. ಸೋಮವಾರ ಮಂಗಳವಾರದವರೆಗೂ ನೋಡ್ತೀವಿ, ಮುಂದಿನ ದಿವಸಗಳಲ್ಲಿ ಇಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಮಾಡೋದಕ್ಕೆ ರೆಡಿ. ಅಲ್ಲ, ಇವಾಗ ಅದೇ ರೀತಿ ಆಗಿರೋದು ಇಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ ಏನಿದ್ದಾರೆ, ಇಲ್ಲಿ ಇರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ನಾನು
ಶಾಸಕನಾಗಿದ್ದಾಗ ಆ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ವಿ. ಅವರು ಆ ಪತ್ರಕ್ಕೆ ಉತ್ತರವನ್ನು ಕೊಡಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಅವರು ಕೂಡ ಬರೆದಿದ್ದಾರೆ. ಅದಕ್ಕೂ ಕೂಡ ಇವರು ಉತ್ತರ ಕೊಟ್ಟಿಲ್ಲ. ಇಲ್ಲಿ ಒಳಗಡೆ ನಡೀತಾ ಇರತಕ್ಕಂಥ ಒಂದು ಪಿತೂರಿ, ಶಾಸಕರಾದ್ಮೇಲೆ ಪ್ರತಿಯೊಬ್ಬರು ಒಂದೇ ಅನ್ಕೊಬೇಕು ಎಲೆಕ್ಷನ್ ಆದ್ಮೇಲೆ. ಇಲ್ಲಿ ನಮ್ಮ ಪಕ್ಷದವನು ನನ್ನ ಹಿಂದೆ ಇರೋನ್ಗೆನೆ ನಾವು ಬೇಕು ಅಂತ ಕುತ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ಬೇಕಲ್ವಾ. ಹಾಗಾಗಿ ತಹಸೀಲ್ದಾರ್ ಅವ್ರನ್ನ ನಾವೆಲ್ಲರೂ ಕೂಡ ಭೇಟಿಯಾಗಿ ಬಂದಿದ್ವಿ. ತಹಸೀಲ್ದಾರ್ ಇಲ್ಲ ಅಂತ ಹೇಳಿದ್ರು. ಆರ್ ಆರ್ ಟಿ ಅವ್ರಿಗೆ ಕೊಟ್ಟಿದ್ದೀವಿ. ಸೋಮವಾರ ಮಂಗಳವಾರ ನೋಡಿಕೊಂಡು ಮುಂದಿನ ದಿವಸಗಳಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೊರಟಿದ್ದೀವಿ.